ನಮಸ್ಕಾರ ಪ್ರಿಯ ವೀಕ್ಷಕರೇ. ಕೇಂದ್ರ ಮತ್ತು ರಾಜ್ಯದ ನಡುವಿನ ಜಟಾಪಟಿಗೆ ಕಾರಣವಾದಂತಹ ಅಕ್ಕಿ ಸರಬರಾಜು ವಿವಾದ ಇದೀಗ ವಿದ್ಯುಕ್ತವಾಗಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ಅಂಗಳಕ್ಕೆ ಜಿಗಿದಿದೆ. ದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದನ್ನ ವಿದ್ಯುಕ್ತವಾಗಿ ಅಧಿಕೃತವಾಗಿ ಪ್ರಸ್ತಾಪ ಮಾಡುವುದರ ಮೂಲಕ ಇದೀಗ ಅಮಿತ್ ಶಾ ಉನ್ನತ ಸ್ಥಾನದಲ್ಲಿರುವ ಅಮಿತ್ ಶಾ ರಾಜ್ಯದ ಸಹಾಯಕ್ಕೆ ಬರ್ತಾರ ಅನ್ನುವ ಪ್ರಶ್ನೆ ಎದುರಾಗಿದೆ. ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೇ, ಮುಖ್ಯಮಂತ್ರಿ ಆದಮೇಲೆ ಸಿದ್ದರಾಮಯ್ಯನವರು ಇದೇ ಮೊದಲನೇ ಬಾರಿಗೆ ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ರಾಷ್ಟ್ರಪತಿಯವ್ರನ್ನ ಭೇಟಿ ಮಾಡಿದ್ದಾರೆ, ಹಾಗೆಯೇ ಕೇಂದ್ರ ಮಂತ್ರಿ ಅಮಿತ್ ಶಾ ಅವರನ್ನು ಕೂಡ ಅವರು ಭೇಟಿ ಮಾಡಿದ್ದಾರೆ. ಇದನ್ನ ಅಕ್ಕಿ ವಿವಾದವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಡುವೆ ಭರ್ಜರಿ ಸಂಘರ್ಷಕ್ಕೆ ಕಾರಣವಾಗಿರುವ ಅಕ್ಕಿ ವಿವಾದವನ್ನು ಅಮಿತ್ ಶಾ ಅವ್ರ ಹತ್ರ ಅದನ್ನ ಪ್ರಸ್ತಾಪ ಮಾಡೋದ್ರ ಮೂಲಕ ಆ ಇಡೀ ವಿದ್ಯಮಾನಕ್ಕೆ ಈ ಕುರಿತಾದ ಬೆಳವಣಿಗೆಗಳಿಗೆ ಹೊಸ ತಿರುವು ಬಂದಿದೆ. ಅಮಿತ್ ಶಾ ಚುನಾವಣೆಯ ಸಂದರ್ಭದಲ್ಲಿ ಕರ್ನಾಟಕಕ್ಕೆ 50-60 ಸರಿ ಬಂದರು, ಇಲ್ಲಿ ಕ್ಯಾಂಪ್ ಮಾಡಿದ್ರು ಕರ್ನಾಟಕದಲ್ಲಿ, ಕರ್ನಾಟಕ ಅಂದ್ರೆ ಹಾಗೆ ಹೀಗೆ ಹಾಡಿ ಹೋಗಿದ್ರು ಎಲ್ಲವೂ ಸರಿ. ಇಂತಹ ಅಮಿತ್ ಶಾ ಬಿಜೆಪಿ ಸೋತಿರ್ಬೋದು, ಬೇರೆ ವಿಚಾರ, ರಾಜಕಾರಣದಲ್ಲಿ ಸೋಲು ಗೆಲುವು ಇದ್ದಿದೆ, ಅದನ್ನೇ ಇಟ್ಕೊಂಡು ಜನರ ಮೇಲೆ ಸೇರಿ ತೀರಿಸ್ಕೊಳ್ಳುವಂಥದ್ದು ಯಾವ ಪಕ್ಷಕ್ಕೂ ಸಲ್ಲದಲ್ಲ. ಇದರ ನಡುವೆ ಅಮಿತ್ ಶಾ ಅವರು ಈ ರಾಜ್ಯದ ಬೇಡಿಕೆಗೆ ಹೇಗೆ ರಿಯಾಕ್ಟ್ ಮಾಡ್ತವೆ, ಅವರಿಂದ ಸಹಾಯ ಆಗುತ್ತಾ, ಅಥವಾ ಕರ್ನಾಟಕದಲ್ಲಿ ಬಿಜೆಪಿ ನಾನು ಇಸ್ಸರಿ ಬಂದು ಸೋಲ್ತು ಅಂತೇಳಿ ಮುಖ ತಿಳಿಸ್ಕೊಂಡು ಗಂಟು ಹಾಕೊಂಡು ಹೋಗ್ತಾರೆ? ಇದು ಮುಖ್ಯವಾದಂತಹ ಪ್ರಶ್ನೆ. ಇಲ್ಲಿ ಕೆಲವರು ತಾಂತ್ರಿಕ ಅಡಚಣೆಗಳ ಬಗ್ಗೆ, ಕೆಲವರು ರಾಜ್ಯ ಸರ್ಕಾರದ ತಪ್ಪುಗಳ ಬಗ್ಗೆ ಕೂಡ ಪ್ರಸ್ತಾಪ ಮಾಡ್ತಿದ್ದಾರೆ. ನಿಜ, ಫುಡ್ ಮಿನಿಸ್ಟ್ರು ಮುನಿಯಪ್ಪ ಸೆಂಟ್ರಲ್ಗೆ ಹೋಗಿ ಒಂದು ಪ್ರಪೋಸಲ್ ಕೊಟ್ಟು ನನಗೆ ಅಕ್ಕಿ ಕೊಡಿ ಅಂತ ಕೇಳಬೇಕಾಗಿತ್ತು. ನಿಜ, ಒಂದು ಹ್ಯೂಜ್ ಪ್ರಮಾಣದಲ್ಲಿ ಅಕ್ಕಿ ಬೇಕಾಗಿರುವಂಥ ಸಂದರ್ಭದಲ್ಲಿ ಒಬ್ಬ ರಾಜ್ಯದ ಮಂತ್ರಿ ಕೇಂದ್ರದ ಮಂತ್ರಿನ ಅಪ್ರೋಚ್ ಮಾಡಬೇಕಾಗಿತ್ತು. ನಿಜ, ಅದರಲ್ಲಿ ಏನು ಎರಡು ಮಾತಿಲ್ಲ. ಪತ್ರ ಬರೆದಿದ್ದಾರೆ, ಪತ್ರ ಒಂದೇ ಸಾಲದು, ಅಪ್ರೋಚ್ ಮಾಡಬೇಕಾಗಿತ್ತು. ನಿಜ, ಎಲ್ಲವೂ ಸರಿ. ಅದೊಂದೇ ಕಾರಣಕ್ಕೆ ಅಕ್ಕಿ ಕೊಡ್ತೀನಿ ಅಂದರು, ಲಿಖಿತವಾಗಿ ಹೇಳಿದವರು ಅಕ್ಕಿ ಇಲ್ಲ ಅಂತಾರಲ್ಲ, ಅದು ಸರಿನಾ ಅನ್ನುವ ಪ್ರಶ್ನೆ. ಇಲ್ಲಿ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವ್ರ ಜವಾಬ್ದಾರಿ ಜಾಸ್ತಿ ಇತ್ತು. ಬೇರೆ ಬೇರೆ ವಿಚಾರಕ್ಕೆಲ್ಲ ಅವ್ರು ಇಂಟರ್ವ್ಯೂನ್ ಆಗ್ತದೆ, ಎಲ್ಲವೂ ಸರಿ. ಅನಂತ್ ಕುಮಾರ್ ಅವರ ವಿಚಾರವನ್ನು ನಾನು ಪ್ರಸ್ತಾಪ ಮಾಡಿದ್ದೆ, ಒಂದು ಮುತ್ಸದಿತನವನ್ನ ಮೆಚ್ಯೂರಿಟಿಯನ್ನ ತೋರಿಸ್ಬೇಕಿತ್ತು. ಅವರು ಟೀಕೆ ಮಾಡಲಿ, ರಾಜ್ಯ ನಮ್ಮ ಕನ್ಸಲ್ಟ್ ಮಾಡಲಿಲ್ಲ, ನೀವು ಅನೌನ್ಸ್ ಮಾಡ್ಬೇಕಾದ್ರೆ ನಮಗೆ ಕೇಳಿದ್ರು ಅಂತ ಟೀಕೆ ಮಾಡಲಿ, ಏನು ತಪ್ಪೇನಿಲ್ಲ. ಇಷ್ಟಿದ್ರೂ ಕೂಡ ಪಕ್ಷ ರಾಜಕಾರಣ ಪಕ್ಕಕ್ಕಿಟ್ಟು ರಾಜ್ಯದ ಹಿತಾಸಕ್ತಿ ಅಂತ ಹೇಳಿ ಅವ್ರು ಸಹಾಯ ಮಾಡಿ, ಅಟ್ಲೀಸ್ಟ್ ಕೇಂದ್ರದ ಡಿಸಿಷನ್ಸ್ ಏನಾರಲ್ಲಿ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ, ಸೆಂಟ್ರಲ್ ಕೋರ್ಟ್ ಬಿಸ್ ಹತ್ರ ಕರ್ಕೊಂಡು ಹೋಗ್ತೀನಿ, ಹೋಮ್ ಮಿನಿಸ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ರಾಜ್ಯದ ಮಂತ್ರಿಗಳನ್ನ ಮೀಟಿಂಗ್ ಮಾಡಿ ಕರ್ಕೊಂಡು ಹೋಗಿದ್ರೆ ದೊಡ್ಡವರಾಗ್ತಿದ್ರು. ರಾಜಕಾರಣದಲ್ಲಿ ಒಬ್ಬ ನಾಯಕರನ್ನಿಸ್ಕೊಂಡವರು ತೋರಿಸ್ಬೇಕಾಗಿರುವಂತಹ ಪ್ರಬುದ್ಧತೆ ಮೆಚ್ಯೂರಿಟಿ ಇತ್ತು. ಆ ಮೆಚ್ಯೂರಿಟಿ ಅನಂತ್ ಕುಮಾರ್, ದಿವಂಗತ ಅನಂತ್ ಕುಮಾರ್ ಅವರಿಗೆ ಇತ್ತು. ಇವ್ರು ಅಕ್ಕಿ ವಿಚಾರಕ್ಕೇನೆ ಹಿಂಗೆ ಮಾಡೋದು, ನಾಳೆ ದಿನ ಕಾವೇರಿ ಇಶ್ಯೂಸ್ ಬರುತ್ತೆ, ನಾಳೆ ದಿನ ಮಹದಾಯಿ ತರದ ಇಶ್ಯೂಸ್ಗಳು ನೆರೆ ರಾಜ್ಯಗಳ ಜೊತೆ ಸಂಘರ್ಷಕ್ಕೆ ಬರುತ್ತೆ, ಆವಾಗ ಕರ್ನಾಟಕದ ಹಿತಾಸಕ್ತಿಯನ್ನ ಇಂಥ ಮಂತ್ರಿಗಳು ಕಾಪಾಡ್ತಾರೆ ಅಂತ ಯಾವ ಗ್ಯಾರಂಟಿ? ಇದು ಕಾಂಗ್ರೆಸ್ ಇದೆ ರೂಲಿಂಗಲ್ಲಿ ಬಡ್ಕೊಂಡು ಸಾಯ್ಲಿ ಬಿಡಿ, ನಮಗೇನಾಗಬೇಕು ಅಂತ ಕೈ ಚೆಲ್ಲಿ ಕೂತ್ರೆ ಇವ್ರು ಎಲ್ಲಿಂದ ಆಯ್ಕೆ ಆಗಿದ್ದಾರೆ? ಅವರು ಕರ್ನಾಟಕದಿಂದ ಆಯ್ಕೆ ಆಗಿದ್ದಾರೆ ತಾನೆ. ಚುನಾವಣೆ ಹಣಾಹಣಿ ನಡೆಯುವವರೆಗೂ ರಾಜಕಾರಣ, ಪಕ್ಷ ರಾಜಕಾರಣ, ಗೆಲುವು ಸೋಲು ಗೆಲುವು ಡೆಮೊಕ್ರಾಟಿಕಲ್ ಸಿಸ್ಟಮ್ ಅಲ್ಲಿ ಸಹಜ. ಆದರೆ ಸೋಲನ್ನೇ ಇಟ್ಕೊಂಡು ಸೇಡಿನ ಕ್ರಮವನ್ನ, ಬಡವರ ಮೇಲೆ ಸೇಡಿನ ಕ್ರಮವನ್ನು ಇಟ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಎನ್ನುವ ಮುಖ್ಯ ಪ್ರಶ್ನೆಯಲ್ಲಿ ಎದುರಾಗುತ್ತೆ. ಹೀಗಾಗಿ ಅಮಿತ್ ಶಾ ಅವರು ಯಾವ ನಿಲುವನ್ನು ಕೈಗೊಳ್ಳುತ್ತಾರೆ? ಅವರಾದರೂ ಉದಾತ್ತ ಮನೋಭಾವವನ್ನು ತೋರಿಸ್ತಾರ? ಅವರಾದರೂ ಇಲ್ಲ ನೋಡೋಣ, ಇಷ್ಟು ಕೊಡೋಕ್ಕಾಗಲ್ಲ, ಇಷ್ಟು ಕೊಡ್ತೀವಿ, ಉಳಿದು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತಲೂ ಹೇಳ್ಬೋದಲ್ವಾ? ಆ ಥರ ಏನಾದರೂ ಸಹಾಯ ಕೊಡ್ತಾರ? ಅವ್ರೇನಾದರೂ ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಅವ್ರ ಜೊತೆ ಕನ್ಸಲ್ಟ್ ಮಾಡಿ ಮಾಡ್ತಾರ ಅನ್ನೋದೊಂದು ಪ್ರಶ್ನೆ. ಈಗ ದೆಹಲಿಯಲ್ಲಿ CM ಮಾತಾಡಿದ್ದಾರೆ, ಅವ್ರದ್ದೊಂದು ಪ್ರತಿಕ್ರಿಯೆ ನೋಡ್ಕೊಂಡ್ಬಿಡೋಣ. ಅಕ್ಕಿ ಬಗ್ಗೆ ಏನಾದರೂ ಪ್ರಸ್ತಾಪ, ಅಕ್ಕಿ ವಿಚಾರ ಅಮಿತ್ ಶಾ ಪಿಯೂಷ್ ಗೋಯಲ್ ಅವರು ಏನಾದರೂ ಸಮಯ ಕೇಳಿದ್ದಾರೆ, ಭೇಟಿ ಮಾಡಬೇಕು ಅಂತಿದೆಯಾ ಸರ್? ಅವ್ರು ಹೇಳಿರೋದು 12ನೇ ತಾರೀಕಿಗೆ ಹೇಳಿದ್ರು, ನಿಮಗೆ ಅಂದ್ರೆ ಪಾಲಿಸಿ ಡಿಸಿಷನ್ ಮಾಡೋ ಬಗ್ಗೆ FCIನ ಸ್ಥಳೀಯ ಅಧಿಕಾರಿಗೆ ಮಾಹಿತಿ ಇರಲಿಲ್ಲ, ಹಾಗಾಗಿ ಅವರು ಮಾಹಿತಿ ಕೊರತೆಯಿಂದ ಆ ರೀತಿ ಪತ್ರ ಬರ್ತಾರೆ. 14ನೇ ತಾರೀಕು ಬೆಳಗ್ಗೆ ಮಾಹಿತಿ ಇಟ್ಟು ಅದಕ್ಕೆ ಪತ್ರ ವಾಪಸ್ ತಗೊಂಡು
ಫುಡ್ ಕಾರ್ಪೊರೇಷನ್ ಕೇಂದ್ರ ಸರ್ಕಾರದ ಸ್ವಾಮ್ಯ ಸಂಸ್ಥೆ. ಹಂಗಿದ್ರೆ ಪಾಲಿಸಿ ಡಿಸಿಷನ್ ಹಂಗಿದ್ದಿದ್ರೆ ಎಫೆಕ್ಟ್ ಬರೀ ಸರ್. ಇಂಟರ್ ಮಿನಿಸ್ಟ್ರಿಯಲ್ ಕಮಿಟಿ ಮೀಟಿಂಗ್ ಎಲ್ಲ ಆಗಿದೆ ಇದ್ರ ಬಗ್ಗೆ ಸುಮಾರು ಮೀಟಿಂಗ್ ಆಫ್ಟರ್ ಥಾಟ್ ಕೊಡ್ಬೇಕು. ಒಪ್ಕೊಂಡು ಇದ್ದಿದ್ರೆ ಅವ್ರು ಒಪ್ಪಿಗೆ ಲೆಟರ್ ಬರೀತಿರ್ಲಿಲ್ಲ ಕೇಂದ್ರ ಸರ್ಕಾರ ಕೇಳ್ತೀವಿ ಅಂತ. ಇದು ಜಟಿಲನೆ. ಒಂದ್ ಕಡೆ ಹಣ ಹೊಂದಾಣಿಕೆ ಮಾಡ್ಕೋಬೇಕು ಯೋಜನೆಗೆ 10,000 ಕೋಟಿ 10,092 ಕೋಟಿ ರೂಪಾಯಿ ಹಣ ಯೋಜನೆಗೆ ಬೇಕು. ಈಗ ಪಂಜಾಬ್ ಅವರು ಸ್ವಲ್ಪ ಕೊಡಕ್ಕಡಿ, ಛತ್ತೀಸ್ಗಢ ಸ್ವಲ್ಪ ಕೊಡಿ, ಹೇಗೋ ಅಡ್ಜಸ್ಟ್ ಮಾಡ್ಕೋಬಹುದು ಅಂತ ತಿಳ್ಕೊಂಡು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿಂದ ಇಲ್ಲಿಗೆ ಸಾಗಾಣಿಕೆ ಮಾಡೋದು ಅಕ್ಕಿ ಪ್ರತಿ ಕೆಜಿ ಅಕ್ಕಿಗೆ 42-43 ರೂಪಾಯಿ ಆಗುತ್ತೆ ಅಂತ ಸಿ ಎಂ ಹೇಳ್ತಾರೆ. ಅಂದ್ರೆ ಒಂದು ವರ್ಷ 2,000 ಕೋಟಿ ಎಸ್ಕಲೇಷನ್ ಆಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು. ಅಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ಕಿಯನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಹೀಗಿರ್ಬೇಕಾದ್ರೆ ಹಣ ಮತ್ತು ಅಕ್ಕಿ ಪ್ರತಿಷ್ಠೆ ಕೊಟ್ಟ ಮಾತ್ರ ನಾವು ಉಳಿಸ್ಕೋಬೇಕಾಗಿದೆ. ಇವೆಲ್ಲ ಒತ್ತಡದಲ್ಲಿ ಒಂದು ಸರ್ಕಾರ ಸಿಲುಕಿದೆ, ಅದು ಬಡವರಿಗೆ ಕೊಡುವ ಅಕ್ಕಿಗ ಅಟ್ಲೀಸ್ಟ್ ಇದು ಬಡವರಿಗೆ ರೀಚ್ ಆಗುತ್ತೆ, ನಾವು ಸಹಾಯ ಮಾಡ್ತೀವಿ ಅಂತೇಳಿ ಪದೇ ಪದೇ ಸ್ಟೇಟ್ಮೆಂಟ್ ಮಾಡಿದ್ರೆ ಕ್ರೆಡಿಟ್ ಅನ್ನಾದ್ರೂ ಬಿಜೆಪಿ ತಗೋಬೋದಿತ್ತು. ಆದ್ರೆ ಅಮಿತ್ ಶಾ ಅವರು ಏನ್ ಮಾಡ್ತಾರೋ, ಅವರು ಮುಸದಿತನದಿಂದ ಅವರು ಪ್ರಬುದ್ಧತೆಯಿಂದ ರಾಜ್ಯದ ನೆರವಿಗೆ ಬರ್ತಾರೋ ಕಾರಣ. ಇವತ್ತು ಕುಮಾರಸ್ವಾಮಿ ಒಂದು ರೀಜನಲ್ ಪಾರ್ಟಿ ನಮ್ದು ಅಂತ ಕ್ಲೈಮ್ ಮಾಡ್ಕೊಳ್ಳುವಂತಹ ಕುಮಾರಸ್ವಾಮಿ ಜೆಡಿಎಸ್ ನ ಹಿರಿಯ ನಾಯಕರು ಅನುಭವಿಗಳು ಮಾಜಿ ಸಿಎಂ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಅವರು ರಿಯಾಕ್ಟ್ ಮಾಡಿದ್ದಾರೆ, ಅಕ್ಕಿ ಯೋಜನೆ ಬರಲೇಬೇಕು, ಇವ್ರು ತೋರಿಸ್ಲೇಬೇಕು. ಹೆಂಗೆ ಮೊದಲು ಹಿಂದೆ ಮುಂದೆ ನೋಡ್ದಲ್ಲ ಯಾವ ಸ್ಟ್ರಾಟಜಿಸ್ ಹೇಳ್ತಾನೆ ಅಂತ ಅನೌನ್ಸ್ ಮಾಡಿಬಿಡ್ತೀರ, ಇದು ಹೆಂಗ್ ಮಾಡ್ತೀರಾ ನೀವು? ನೀವು ಕೊಟ್ಟ ಮಾತಂತೆ ನಡ್ಕೋಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸ್ವಲ್ಪ ಸೆಂಟ್ರಲ್ ಕಡೆ ವಾಗ್ತಿದ್ದಾರೆ ಅಕ್ಕಿ ವಿಚಾರ ಹೇಗೆ ಅಕ್ಕಿ ರಾಜಕಾರಣ ಅಕ್ಕಿಯನ್ನು ಮೀರಿ ಹೇಗೆ ಬೆಳೀತಿದೆ ಅನ್ನೋದಕ್ಕೆ ಇದೊಂದು ಇನ್ಕ್ಲಿನೇಷನ್. ನಾನು ಇದನ್ನೇ ಜಜ್ಮೆಂಟ್ ಏನು ಹೇಳ್ತಿಲ್ಲ. ಸ್ವಲ್ಪ ಕೇಂದ್ರದ ಕಡೆ ಬಿಜೆಪಿ ಕಡೆ ಇದ್ದಕ್ಕಿದ್ದಂಗೆ ನೀವು ಅಕ್ಕಿ ಕೊಡಿ ಅಂತಂದ್ರೆ ಸೆಂಟ್ರಲ್ ಅವ್ರಿಗೆ ಏನು ಮಾಡಬೇಕು ಅಂತ ಇದು ಸ್ವಲ್ಪ ಸಾಫ್ಟ್ ಕರ್ನರು ಬಿಜೆಪಿ ಕಡೆ ಸೆಂಟ್ರಲ್ ಕಡೆ ಹೋಗ್ತಿದ್ದಾರೆ. ನಾನು ಅದನ್ನ ಇಟ್ಕೊಂಡು ನಾನೇನು ಇಂಟರ್ಪ್ರಿಟೇಷನ್ ಏನು ಮಾಡ್ತಾ ಇಲ್ಲ, ಸಾಫ್ಟ್ ಆಗ್ತಿದ್ದಾರೆ ಅಂತ ಹೇಳ್ತಿದ್ದೀನಿ. ಈಗ ಅವ್ರ ಪ್ರತಿಕ್ರಿಯೆ ನೋಡೋಣ. ಅಲ್ಲಿ ಕೆಲವು ಗೈಡ್ಲೈನ್ಸ್ ಇಟ್ಕೊಂಡಿದ್ದಾರೆ. ಈಗ ಕೇಂದ್ರ ಸರ್ಕಾರವೇ 5 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಈಗಾಗಲೇ. ಆ 5 ಕೆಜಿ ಅಕ್ಕಿನೇ ಇವತ್ತು ನಾಡಿನ ಜನತೆ ಕೊಡ್ತಾ ಇರೋದಿಲ್ಲಿ. ಈ ಕಾಂಗ್ರೆಸ್ ನಾಯಕರು ಪದೇ ಪದೇ ನೋಡ್ತೀನಿ ಕಳೆದ ಒಂದು ವಾರದಿಂದ ಇವ್ರ ಹೇಳಿಕೆಗಳನ್ನು, ಕೇಂದ್ರ ಸರ್ಕಾರ ಅಕ್ಕಿ ಕೊಡಲಿಲ್ಲ, ಕೊಡ್ತಾ ಇಲ್ಲ, ನಮ್ಮ ರಾಜ್ಯವನ್ನು ದ್ವೇಷಿಸ್ತಾ ಇದ್ದಾರೆ ಕನ್ನಡಿಗರನ್ನ. ಇಂಥ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಇವ್ರ ಜವಾಬ್ದಾರಿ ಏನು ಅಂತಕ್ಕಂಥ ಹೇಳ್ತಾ ಇಲ್ವಲ್ಲ. ಇವ್ರ ಜವಾಬ್ದಾರಿ ಏನಾಗಿದ್ರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಇಡೀ ದೇಶದಲ್ಲಿ ಅವರವರದೇ ಆದಂತಹ ಒಂದು ಕಮಿಟ್ಮೆಂಟ್ಗಳಿರ್ತವೆ. ಇವ್ರಿಗೆ ಬೇಕಾದಂತ ರೀತಿಯಲ್ಲಿ ಅಕ್ಕಿ ಕೊಡಿ ಅಂದ್ರೆ ಅವರೇ ಕೊಡ್ತಾರೆ. ಈಗ ನಾನು ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡತಕ್ಕಂಥ ಸಂದರ್ಭದಲ್ಲಿ ನ್ಯಾಷನಲೈಸ್ ಬ್ಯಾಂಕ್ನ ಸಾಲ ಮನ್ನಾ ಮಾಡಿದೆ, ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡಿದಾಗ ನಾನು ಹೋಗಿ ಪ್ರಧಾನಮಂತ್ರಿಗಳನ್ನ ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ ಮಾಡ್ಲಿಕ್ಕೆ ದುಡ್ಡು ಕೊಡಿ ಅಂತ ಕೇಳದ್ನ. ನಮ್ಮ ರಾಜ್ಯದ ಜನತೆಯ ತೆರಿಗೆ ಹಣದಿಂದಲೇ ಸಾಲ ಮನ್ನಾ ಮಾಡಿದ್ದೀವಿ. ಇವತ್ತು ನಿಮಗೆ ದರ್ದಿರ್ತಕ್ಕಂಥದ್ದು ಈ ಸರ್ಕಾರಕ್ಕೆ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ದರ್ದಿರೋದು, ಅವ್ರಿಗೆ ಯಾವ ದರ್ದಿದೆ? ಇವತ್ತು ನೀವು ಜನತೆಗೆ ಮಾತು ಕೊಟ್ಟಿರೋದು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ, ಅದಕ್ಕೆ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಎಷ್ಟು ಖರ್ಚಾದ್ರೂ ಕೊಡ್ತಕ್ಕಂತ ನೀವು ರೆಡಿ ಮಾಡ್ಕೋಬೇಕಲ್ಲ. ಈ ನಾಟಕ ಎಷ್ಟು ದಿವಸ ಆಡ್ತೀರಿ? ಇವತ್ತು ವಿದ್ಯುಚ್ಛಕ್ತಿ ನಿಮ್ಮ ವೈಸ್ ಚಾನ್ಸಲರ್ ಬಾಯ್ ಬಿಡ್ಕತಾವನೆ ನಿಮ್ಮ ವಿಟಿಯುನಲ್ಲಿ 35 ಲಕ್ಷ ಬಿಲ್ ಕಟ್ಟಬೇಕು ಅಂತ ಹೇಳಿ ಯಾರಿಗೆಲ್ಲ ಹೊಣೆ ತಗೋರವರು? ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಅಕ್ಕಿ ವಿಚಾರವಾಗಿ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಅನ್ನ ಹೇಳ್ತೀನಿ. ನಾವು ಇರೋದು ಒಕ್ಕೂಟ ವ್ಯವಸ್ಥೆನಲ್ಲಿ, ಕೇಂದ್ರ ಸರ್ಕಾರ ಅನ್ನೋಕ್ಕಿಂತ ಹೆಚ್ಚಾಗಿ ಒಕ್ಕೂಟ ಸರ್ಕಾರ. ನಮ್ಮ ತೆರಿಗೆ ಅಲ್ಲಿ ಹೋಗುತ್ತೆ, ನಮ್ಮ ತೆರಿಗೆಯನ್ನು ಒಂದು ಪಾಲನ್ನು ಅವ್ರು ಇಟ್ಕೊಂಡು ಮುಂದಷ್ಟು ಪಾಲನ್ನು ಅವ್ರು ವಾಪಸ್ ಕೊಡ್ತಾರೆ. ಸೆಂಟ್ರಲ್ನಿಂದ ಡೆವಲಪ್ಮೆಂಟ್ ಇಂದ ರಿಲೀಸ್ ಮಾಡೋ ಫಂಡ್ಗಳಲ್ಲಿ ನಮ್ಮ ಹಕ್ಕು ಕೂಡ ಇರುತ್ತೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಗೋಡನ್ ಅಲ್ಲಿ ಇರುವಂತಹ ಅಕ್ಕಿನ ಸೆಂಟ್ರಲ್ ಗವರ್ಮೆಂಟ್ ಅವರು ಏನು ಪಂಪ್ ಸಟ್ಟು ನೀರು ಹಾಕಿ ಗದ್ದೆಗಳಲ್ಲಿ ಬೆಳೆದಿದ್ದೇನಲ್ಲ, ಏನು ಸೆಂಟ್ರಲ್ ಗವರ್ಮೆಂಟ್ ಏನು ದೊಡ್ಡ ಇರಿಗೇಷನ್
ಏರಿಯಾ ಆಗಿರುತ್ತೆ, ಅವರೇನು ಅಲ್ಲಿ ಬಿಚ್ಚು ಬಿಟ್ಟು ಬೆಳೀತಾರೆ. ಇಲ್ಲ, ಪಂಜಾಬಿಂದ ಅಕ್ಕಿ ಇರುತ್ತೆ, ಕರ್ನಾಟಕದಿಂದ ಅಕ್ಕಿ. ಅವರು ಕ್ವಾಂಟಿಟಿ ಇಟ್ಕೊಂಡಿರ್ತಾರೆ, ಮುಂದೂ ಅದೇನು ಮ್ಯಾಜಿಕ್ ಮಾಡಿ ಸೃಷ್ಟಿ ಮಾಡೋದಲ್ಲ. ಮತ್ತೆ ಅವರು ಇಲ್ಲಿ ಇದ್ದಕ್ಕಿದ್ದಾಗ ಏನಾದ್ರು ಫುಡ್ ಕ್ರೈಸಿಸ್ ಬಂದ್ರೆ ಅಥವಾ ಮಾರ್ಕೆಟ್ ಅಲ್ಲಿ ಏನಾದ್ರು ಅಸಮತೋಲನ ಆದ್ರೆ ನಾವು ಅದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಇಟ್ಕೊಂಡಿದ್ದೀವಿ ಅನ್ನೋದು ಒಂದು ರೀಸನ್, ವ್ಯಾಲಿಡ್ ರೀಸನ್ ಇಲ್ಲ ಅಂತಲ್ಲ. ನೀವು ಮಾತುಕತೆ ಕರೆದು ಹಾಗಲ್ಲ, ಇಷ್ಟು ಕೊಡಕ್ ಆಗಲ್ಲ, ಇಷ್ಟಿದೆ ಈಗ ಎಷ್ಟೋ ಕೇಳಿ, 2.5 ಲಕ್ಷ ಟನ್ ಎಷ್ಟೋ ಮೆಟ್ರಿಕ್ ಟನ್ ಕೇಳಿ. ಇಲ್ಲ, ನಾವು 1 ಲಕ್ಷ ಮೆಟ್ರಿಕ್ ಟನ್ ಉಳಿದು ಕೊಡಕ್ ಆಗಲ್ಲ, ಉಳಿದು ನೀವು ಇದನ್ನ ಮಾಡ್ಕೊಳ್ಳಿ ಅಂತ ಹೇಳ್ಬೋದಲ್ವಾ? ಇಲ್ಲ, ಅಟ್ಲೀಸ್ಟ್ ಈ ವಿವಾದ ಆ ಹಂತಕ್ಕಾದ್ರೂ ಹೋದ್ರೆ 1.5 ಲಕ್ಷ ಟನ್ ಈ ರೇಟಿಗೆ ಕೊಡ್ತೀವಿ, ತಗೊಂಡು ಹೋಗಿ ಡಿಸ್ಪ್ಯಾಚ್ ಮಾಡಿ, ಉಳಿದು ನೀವು ಏನಾರ ಮಾಡ್ಕೊಳ್ಳಿ, ನಮ್ಮ ಹತ್ರ ಬರ್ಬೇಕು ನೀವು ಅಂತಂದ್ರೆ ಆಯ್ತಪ್ಪ ಅಂತ ಹೇಳ್ಬೋದು. ಅಂತಹ ಒಂದು ಮೆಚೂರಿಟಿಯನ್ನ ಇಲ್ಲಿ ತೋರಿಸದೇ ಇರೋದಿದೆಯಲ್ಲ. ಒಂದು ಬಡವರ ಯೋಜನೆಯ ಒಂದು ಮೇಲೆ ಎಂಥೆಂಥ ರಾಜಕಾರಣ, ಎಂಥೆಂಥ ಒಡಸುಳಿ ಇದೆ ಅನ್ನೋದು ನಿಜಕ್ಕೂ ವಿಷಾದದ ಸಂಗತಿ ಅನ್ನೋ ಮಾತನ್ನ ಹೇಳ್ತಾ, ಇದು ಅಟ್ಲೀಸ್ಟ್ ಅಮಿತ್ ಶಾ ಅವರು ಮಧ್ಯಪ್ರವೇಶ ಮಾಡಿ ಇದನ್ನ ಬಗೆಹರಿಸ್ತಾರ ಅಥವಾ ಅವರು ರಾಜಕಾರಣ ಮಾಡ್ತಾರ ಅನ್ನುವ ಪ್ರಶ್ನೆಯ ಜೊತೆ ನನ್ನ ಮಾತನ್ನ ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.